ಇಂದಿನ ಶ್ರೀ ಭಗವಾನ್ರವರ ಬೋಧನೆ, ನೀವು ಬದಲಾಗಲು ಸಾಧ್ಯವಿಲ್ಲ, ನೀವು ಬದಲಾಗಲೂ ಬೇಕಾಗಿಲ್ಲ, ಏಕೆಂದರೆ ನಿಮ್ಮನ್ನು ಹಾಗೆ ವಿನ್ಯಾಸಗೊಳಿಸಲಾಗಿದೆ. ಇದು ನೌರಂಗ್ಪುರದ ಭಾವಶಂಕರ್ ಬಾವ್ಲಿ ಅನ್ನುವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ನಾನು ವೃತ್ತಿಯಲ್ಲಿ ಶಿಕ್ಷಕ. 2001 ನಾನು ಕಡಿಮೆ ಆದಾಯವನ್ನು ಪಡೆಯುತ್ತಿದ್ದೆ ಮತ್ತು ಅದರಿಂದಾಗಿ ತುಂಬ ಅನಾನುಕೂಲತೆಯನ್ನು ಅನುಭವಿಸುತ್ತಿದ್ದೆ. 2005 ಕಳಶ ಪೂಜೆಯನ್ನು ಮಾಡಿದ ನಂತರ ನಾವು ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಒನ್ಎಸ್ ವಿಶ್ವವಿದ್ಯಾಲಯಕ್ಕೆ ಹೋದೆವು. ಮರಳಿ ಬಂದ ನಂತರ ಮನೆಯ ವಾತಾವರಣವು ಅತ್ಯಂತ ಮಂಗಳಕರವಾಯಿತು ಮತ್ತು ನನ್ನ ಮನಸ್ಸಿನಲ್ಲಿ ನಾನು ಮಿತಿಯಿಲ್ಲದ ಆನಂದವನ್ನು ಅನುಭವಿಸಿದೆ. 2008 ನಮ್ಮ ಸರ್ಕಾರಿ ಉದ್ಯೋಗಗಳನ್ನು ತಾತ್ಕಾಲಿಕದಿಂದ ಶಾಶ್ವತವಾಗಿ ಉನ್ನತೀಕರಿಸಬೇಕೆಂದು ನಾವು ಬಯಸಿದ್ದೆವು. ಆದ್ದರಿಂದ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಒಂದು ಮುಷ್ಕರದಲ್ಲಿ ಭಾಗವಹಿಸಲು ಭುವನೇಶ್ವರಕ್ಕೆ ಹೋಗಲು ನಿರ್ಧರಿಸಿದೆವು. ನನ್ನ ತಂದೆ ಮತ್ತು ನನ್ನ ಸೋದರಳಿಯನು ನನ್ನೊಂದಿಗೆ ವಾಸಿಸುತ್ತಿದ್ದಾರೆ. ಭುವನೇಶ್ವರಕ್ಕೆ ಹೊರಡುವ 2 ಮೊದಲು ಪ್ರಾರ್ಥನೆ ಮಾಡುವಾಗ ನಾನು ನನ್ನ ತಂದೆ ಮತ್ತು ಸೋದರಳಿಯನನ್ನು ಕಲ್ಕಿಯ ಆರೈಕೆ ಮತ್ತು ಜವಾಬ್ದಾರಿಗೆ ಒಪ್ಪಿಸಿದೆ. ನಾನು ನನ್ನ ತಲೆಯನ್ನು ಎತ್ತಿ ಕಣ್ಣು ತೆರೆದಾಗ ಕಲ್ಕಿಯು ಮುಗುಳ್ನಗುತ್ತಿರುವುದನ್ನು ಮತ್ತು ಶ್ರೀಮೂರ್ತಿಯಿಂದ ತನ್ನ ಕೈಯನ್ನು ಹೊರಚಾಚುವುದನ್ನು ನಾನು ನೋಡಿದೆ. ನಾನು ಸಂಪೂರ್ಣ ಸಂತೋಷದಿಂದ ಅಳುತ್ತಿದ್ದೆ. ಕಲ್ಕಿಯು ನನ್ನ ಜೀವನದಲ್ಲಿ ಯಾವಾಗಲೂ ಇರಬೇಕೆಂದು ಮತ್ತು ನನ್ನ ಜೀವನದ ಪ್ರತಿದಿನವೂ ಇದೇ ಅನುಭವಕ್ಕಾಗಿ ನಾನು ಪ್ರಾರ್ಥಿಸಿದೆ. ಭುವನೇಶ್ವರದಲ್ಲಿ ಮುಷ್ಕರದ ನಂತರ ಏಪ್ರಿಲ್ 2001 ಶಿಕ್ಷಕರಾಗಿ ಪ್ರವೇಶ ಪಡೆದವರನ್ನು ಕಾಯಂ ಉದ್ಯೋಗಿಗಳಾಗಿ ಪರಿಗಣಿಸಲಾಗುವುದು ಎಂದು ಘೋಷಿಸಲಾಯಿತು. ನಾನು ಆಕಾಶವನ್ನು ನೋಡಿದೆ ಮತ್ತು ಕಲ್ಕಿ ನನ್ನನ್ನು ಆಶೀರ್ವದಿಸುವುದನ್ನು ನೋಡಿದೆ. ನಾನು ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಕಲ್ಕಿಯ ಕರುಣೆಯಿಂದಾಗಿ ನಾನು ಈಗ ತುಂಬ ಆರಾಮವಾಗಿದ್ದೇನೆ. ಅವರ ಪಾದಕಮಲಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು ಮತ್ತು ಧನ್ಯವಾದಗಳು.